COVID-19 ಇನ್ನೂ ಹೆಚ್ಚಾಗಿರುವಾಗಲೇ ಶಾಲೆಗಳನ್ನು ತೆರೆಯಬೇಕು ಅಂತ ಹೇಳಿ ಅವಸರದಲ್ಲಿದ್ದಾರೆ ನಾನು ಸರ್ಕಾರಕ್ಕೆ ಸೂಚನೆ ಕೊಡೋದೇನಪ್ಪ ಅಂತಂದ್ರೆ ನನ್ನ ಸಲಹೆ ಇನ್ನ 3 ತಿಂಗಳು ಶಾಲೆಗಳನ್ನು ತೆರೆಯಬಾರದು ಕನಿಷ್ಠ 3 ತಿಂಗಳು ಅಂದ್ರೆ ಅಕ್ಟೋಬರ್ ವರೆಗೆ ತೆಗೆಯಬಾರದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತೆಗೆಯಬಾರದು ಅಕ್ಟೋಬರ್ ಇಂದ ಬೇಕಾದ್ರೆ ಮಾಡ್ಲಿ ಮಾಡಿ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ಗಳು ಮಾಡ್ಲಿ ಅಲ್ಲಿವರೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರಬೇಕು ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ಕ್ಲಾಸ್ ಒಂದು ಕ್ಲಾಸ್ಗೆ ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ನೋಡ್ಕೋಬೇಕು ಸಾಧ್ಯವಾದರೆ ಎರಡು ಶಿಫ್ಟ್ನಲ್ಲಿ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸನ ಆಮೇಲೆ ಕ್ಲಾಸ್ಗಳನ್ನು ನಡೆಸಬೇಕು ಎರಡು ಶಿಫ್ಟ್ನಲ್ಲಿ ಬೆಳಗ್ಗೆ 8 ರಿಂದ 12 1 ರಿಂದ 5 ಆ ತರ ಶಿಫ್ಟ್ ಮಾಡ್ಕೊಂಡು ನಡೆಸಬೇಕು ಯಾಕಂದ್ರೆ ಮಕ್ಕಳಿಗೆ ಒಂದು ವೇಳೆ ಇದೆ ಏನಾದರೂ ತಗಲಿದ್ರೆ ಇಡೀ ಕುಟುಂಬ ಹೋಗ್ತದೆ ಪಕ್ಕದ ಮನೆಯವರಿಗೆಲ್ಲ ಅಡಕ ಬಿಡ್ತದೆ ಮಕ್ಕಳು ಎದ್ರ ಜೊತೆ ಆಟ ಆಡಕ ಹೋಗ್ತವೆ ಪಕ್ಕದ ಮನೆಯವರ ಜೊತೆ ಎಲ್ಲ ಆಟ ಆಡಕ ಹೋಗ್ತವೆ ತಂದೆ ತಂದೆ ತಾಯಿಗಳ ಜೊತೆ ಎಲ್ಲ ಇರ್ತವೆ ಅದರಿಂದ ಶಾಲೆಗಳನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡು ಆಮೇಲೆ ತೆಗೆಯತಕ್ಕಂತ ನಿರ್ಣಯ ಮಾಡಬೇಕು ಯಾವುದೇ ಕಾರಣಕ್ಕೆ ನಾನು ಸುರೇಶ್ ಕುಮಾರ್ಗೂ ನಾನು ಹೇಳ್ತೀನಿ ಸೂಚನೆ ಕೊಡ್ತಾ ಇದೀನಿ ಆತ್ರ ಮಾಡಕ ಹೋಗಬಾರದು ಕಾಲೇಜುಗಳು ಇನ್ನು ಲೇಟ್ ಆಗಿ ಶುರು ಆಯ್ತವೆ ಈಗ ಸ್ಕೂಲ್ಗಳು ಜೂನ್ ಇಂದ ಶುರು ಆಗಬೇಕಿತ್ತು ಹೈ ಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ಗಳು ಜೂನ್ ಇಂದ ಶುರು ಆಗಬೇಕಿತ್ತು ಅದರಿಂದ ನಾನು ಸ್ಕೂಲ್ಗಳ ಬಗ್ಗೆ ಮಾತಾಡ್ತಾ ಇದೀನಿ ಮತ್ತೆ ದೊಡ್ಡವರಾದ್ರೆ ಸ್ವಲ್ಪ ಕಾಲೇಜಿಗೆ ಹೋಗೋರಾದ್ರೆ ತಿಳುವಳಿಕೆ ಇರ್ತದೆ ಯಾಕಂದ್ರೆ ಈ ಕೊರೋನಾ 19 ವೈರಸ್ ಗೆ देयर इज नो ವ್ಯಾಕ್ಸಿನೇಷನ್ ಸೋ ಫಾರ್ ವ್ಯಾಕ್ಸಿನೇಷನ್ ಹಸ್ ನಾಟ್ ಬೀನ್ ಇನ್ವೆಂಟೆಡ್ ಇನ್ ಎನಿ ಕಂಟ್ರಿ ಆಫ್ ದಿ ವರ್ಲ್ಡ್ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡದೆ ಅದಕ್ಕೆ ಮದ್ದು ಮಾಸ್ಕ್ ಹಾಕೊಳ್ಳದೆ ಮದ್ದು ಥರ್ಮಲ್ ಮೀಟರ್ ಮೂಲಕ ಜ್ವರ ಬಂದಿದೆ ಇಲ್ಲ ಅಂತ ಟೆಸ್ಟ್ ಮಾಡದೆ ಮದ್ದು ಆಮೇಲೆ ಪರ್ಸನಲ್ ಹೈಜೀನ್ ಸ್ಯಾನಿಟೈಸೇಷನ್ ಸೊ ಇದು ಮಾಡ್ಕೊಳ್ಳದೆ ಮದ್ದು ಔಷಧಿ ಇಲ್ಲ ಈ ಕೊರೋನಾ ಪಾಸಿಟಿವ್ ಬಂದವರಿಗೆ ಏನು ಮಾಡ್ತಾರೆ ಅಂತಂದ್ರೆ ಮಲೇರಿಯಾ ರೋಗದ ಔಷಧಿ ಕೊಡ್ತಾರೆ ನಮ್ಮ ಹುಡುಗ ಡಾಕ್ಟರ್ ಇಲ್ಲೇ ಇದ್ದಾನೆ ಅದು ಬಿಟ್ಟರೆ ಬೇರೆ ಏನು ಯಾವುದೇ ಡ್ರಗ್ಸ್ ಇಲ್ಲ ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ ಟಿಲ್ ವ್ಯಾಕ್ಸಿನೇಷನ್ ಇಸ್ ಇನ್ವೆಂಟೆಡ್ ಈ ರೋಗ ಇರ್ತದೆ ನಾವು ಈ ರೋಗ ಜೊತೆಲೇ ಬದುಕಬೇಕು ಈಗ ರಾಜ್ಯ ಸರ್ಕಾರಕ್ಕೆ ರೆಗ್ಯುಲೇಟರಿ ಅಥಾರಿಟಿ ಮಾಡಲಿಕ್ಕೆ ಅವಕಾಶ ಇದೆ ರೆಗ್ಯುಲೇಟರಿ ಅಥಾರಿಟಿ ಅದು ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ ಅವರು ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು ಎಲ್ಲ ಮಾಡ್ತಾರೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡ್ತಾರೆ ಅಂತ ತಿದ್ದುಪಡಿ ಮಾಡಿಬಿಟ್ಟು ಇನ್ಮೇಲೆ ಇನ್ನು ರಾಜ್ಯ ಸರ್ಕಾರಗಳಿಗೆ ಫೆಡರಲ್ ಸಿಸ್ಟಮ್ ಹಾಕಿರಬೇಕು ಫೆಡರಲ್ ಸಿಸ್ಟಮ್ ಹಾಕಿರಬೇಕು ಸಂವಿಧಾನ ಇರೋದು ಯಾಕೆ ಸೆಪರೇಷನ್ ಆಫ್ ಪವರ್ಸ್ ಇರೋದು ಯಾಕೆ ಸಂವಿಧಾನದಲ್ಲಿ ಸ್ವಾಯತ್ತತೆ ಎಲ್ಲಿರ್ತದೆ ರಾಜ್ಯಗಳಿಗೆ ತಿದ್ದುಪಡಿ ಮಾಡಿ ಇನ್ನು ಪಟ್ಟಣಗಳಲ್ಲೆಲ್ಲ ಈಗ ನಾವು ಸಬ್ಸಿಡಿ ಕೊಡ್ತಿ ಇದು ಕೊಡ್ತಿದ್ವಲ್ಲ ರೈತರಿಗೆಲ್ಲ ಫ್ರೀ ಪವರ್ ಕೊಡ್ತಿದ್ವಲ್ಲ ಅದೆಲ್ಲ ಏನು ಮುಂದೆ ಏನು ಮಾಡ್ತಾರೆ ಇವ್ರು ಕಟ್ಬಿಡ್ಬೇಕಂತ ಆಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಬೇಕಂತ ಕೊಟ್ಟರೆ ರೈತರು ಕಟ್ಬಿಡ್ಬೇಕು ಆಮೇಲೆ ರೈತರು ಕ್ಲೈಮ್ ಮಾಡಿದ್ರೆ ಕೊಡ್ತಾರೆ ಇವರು ಸುಮಾರು 14-15 ಸಾವಿರ ಕೋಟಿ ವರ್ಷಕ್ಕೆ
ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಹೋಗ್ತದೆ ಎಲ್ಲ ಸಬ್ಸಿಡಿಗಳು ಸೇರಿ ಪವರ್ ಇಲಾಖೆಗೆ ಕೊಡ್ತಾರ ಸರ್ಕಾರ ಆಮೇಲೆ ಕೋವಿಡ್ 19 ಬಂದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ 1 ರೂಪಾಯಿ ಕೊಟ್ಟಿಲ್ಲ ಎಕ್ಸೆಪ್ಟ್ 5 ಕೆಜಿ ಅಕ್ಕಿ ಕೊಡ್ತೀವಿ ಅನ್ನೋದು ಬಿಟ್ರೆ ಕೋವಿಡ್ ಗೋಸ್ಕರ ಒಂದೇ 1 ರೂಪಾಯಿ ಕೊಟ್ಟಿಲ್ಲ ನನ್ನ ಪ್ರಕಾರ ಎಲ್ಲ ರಾಜ್ಯಗಳಿಗೆ ದೊಡ್ಡ ರಾಜ್ಯಗಳಿಗೆ 1 ಲಕ್ಷ 1 ಲಕ್ಷ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಸಣ್ಣ ರಾಜ್ಯಗಳಿಗೆ 50 ಲಕ್ಷ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಸಾರಿ 50000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು 1 ರೂಪಾಯಿ ಕೊಟ್ಟಿಲ್ಲ 50000 ನರೇಂದ್ರ ಮೋದಿ ಅವರು ಬಾಯೋ ಬಹನೋ ದೇಶವಾಸಿ ಅಷ್ಟೇ ಭಾಷಣ ಅದು ಬಿಟ್ರೆ ಏನು ಇಲ್ಲ ಚಪಳೆ ತಟ್ಟಿ ಜಗಟೆ ಬಾರಿಸಿ ದೀಪ ಹಚ್ಚಿ ರೈತರಿಗೆ 3 ಕಾಸು ಕೊಡಲಿಲ್ಲ 20 ಲಕ್ಷ ಕೋಟಿ ಇದೆಯಲ್ಲ ಸ್ಟಿಮ್ಯುಲಸ್ ಪ್ಯಾಕೇಜ್ ಇದೆಯಲ್ಲ ಇಟ್ ಇಸ್ ಎ ಬೋಗಸ್ ಪ್ಯಾಕೇಜ್ ಲಕ್ಷ್ಮಣ ಅಲ್ಲಿ ಹೇಳಿರಬೇಕು ಟೋಟಲಿ ಬೋಗಸ್ 10% ಆಫ್ 10% ಆಫ್ ದಿ ಜಿಡಿಪಿ ಕೊಟ್ಟಿದೀವಿ ಅಂತಂದ್ರು ಮಿಸ್ಟರ್ ನರೇಂದ್ರ ಮೋದಿ ಶುಡ್ ಕಮ್ ಔಟ್ ವಿತ್ ಎ ಸ್ಟೇಟ್ಮೆಂಟ್ ಹೌ ಮಚ್ ಮನಿ ಇಸ್ ಗೋಯಿಂಗ್ ಆಸ್ ಮನಿ ಇಸ್ ಗೋಯಿಂಗ್ ಆಸ್ ಔಟ್ ಫ್ಲೋ ಫ್ರಮ್ ಟ್ರೆಜರಿ ವಾಟ್ ಇಸ್ ದಿ ಕ್ಯಾಶ್ ಔಟ್ ಫ್ಲೋ ಎಷ್ಟು ಕೋಟಿ ರೂಪಾಯಿ ಕ್ಯಾಶ್ ಮೂಲಕ ಹೋಗ್ತಾ ಇದೆ ಜನರಿಗೆ ಸಹಾಯಕ್ಕೆ 1 ಕೋಟಿ 86 ಲಕ್ಷದ 650 ಕೋಟಿ ರೂಪಾಯಿ ಮಾತ್ರ ಹೋಗ್ತಾ ಇರೋದು 1 ಲಕ್ಷದ 86000 650 ಕೋಟಿ ದಿಸ್ ಕಮ್ಸ್ ಟು ಅಬೌಟ್ ಲೆಸ್ ದನ್ 1% ಆಫ್ ಜಿಡಿಪಿ ಸರಿಯಾಗಿ ಬರ್ಕೊಳ್ಳಿ ಕೆಲವರು ತಪ್ಪು ತಪ್ಪು ಬರೆದು ಬಿಡ್ತಾರೆ ನನಗೊಳ್ಳೆ ಪಚಿತಿ ಆಗ್ಬಿಡ್ತದೆ 1,86,650 ಕ್ರೋರ್ಸ್ ಕ್ಯಾಶ್ ಔಟ್ ಫ್ಲೋ ಆಗೋದು 650 1,86,650 ಕೋಟಿ 20 ಲಕ್ಷ ಕೋಟಿ ಆಗದಾದ್ರೆ ಕ್ಯಾಶ್ ಔಟ್ ಫ್ಲೋ ಆಗದಾದ್ರೆ ಬಜೆಟ್ ನಲ್ಲಿ ಎಕ್ಸ್‌ಪೆಂಡಿಚರ್ ಎಷ್ಟು ಆಗಬೇಕು ಈಗಿರೋದು ಬಜೆಟ್ ಎಕ್ಸ್‌ಪೆಂಡಿಚರ್ 30,32,230 ಕೋಟಿ ರೂಪಾಯಿ ಎಷ್ಟು ಸರಿಯಾಗಿ ಬರ್ಕೊಳ್ಳಿ 30,42,230 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಬಜೆಟ್ ಎಕ್ಸ್‌ಪೆಂಡಿಚರ್ ಸರಿಯಾಗಿ ಬರ್ಕಂದ್ರ ಶಾಲೆ ರಿಪೀಟ್ 30,42,230 ಕೋಟಿ ರೂಪಾಯಿ ಈಗ 20 ಲಕ್ಷ ಸ್ಟಿಮ್ಯುಲಸ್ ಅಂತ ಖರ್ಚಾದರೆ ಎಷ್ಟಾಗಬೇಕು ಖರ್ಚು 50,42,230 ಕೋಟಿ ಆಗಬೇಕು ಅದು ಹೇಳಿ ನರೇಂದ್ರ ಮೋದಿ ಲೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳಿ ನೋಡೋಣ ಎಷ್ಟು ಹೋಗ್ತದೆ ಖರ್ಚಾಗುತ್ತೆ ಅಂತ ಸುಳ್ಳೆ ಬರೀ ಬೋಗಸ್ ಇಟ್ಸ್ ಎ ಬೋಗಸ್ ಸ್ಟಿಮ್ಯುಲಸ್ ಪ್ಯಾಕೇಜ್ ನಾಟ್ ಇವನ್ 1% ಆಫ್ ಜಿಡಿಪಿ ಆಫ್ ಇಂಡಿಯಾ ನಾಟ್ ಕರ್ನಾಟಕ ಜಿಡಿಪಿ ಆಫ್ ಇಂಡಿಯಾ ಇಲ್ಲಿ ಯಡಿಯೂರಪ್ಪನವರು 1,610 ಕೋಟಿ ಪ್ಯಾಕೇಜ್ ಅನೌನ್ಸ್ ಮಾಡಿಬಿಟ್ಟು ಇವತ್ತಿನವರೆಗೂ 1 ರೂಪಾಯಿ ತಲುಪಿಲ್ಲ ಯಾರಿಗೂ ಅವ್ರು ಯಾರ್ಯಾರಿಗೆ ಮಾಡಿದ್ರು 1,610 ಕೋಟಿ ರೂಪಾಯಿ ಆಟೋ ರಿಕ್ಷಾ ಆಟೋ ಡ್ರೈವರ್ಸ್ಗೆ ಟ್ಯಾಕ್ಸಿ ಡ್ರೈವರ್ಸ್ಗೆ ಇವರಿಬ್ಬರು ಸೇರಿ 7.5 ಲಕ್ಷ ಜನ ಅಂತ ಹೇಳಿದ್ರು ಆಮೇಲೆ ಈ ಸವಿತಾ ಸಮಾಜದವರು ಕ್ಷೌರಿಕರು ಅವರಿಗೆ 2,30,000 ಜನ ಕೊಡ್ತೀವಿ ಅಂತ ಹೇಳಿದ್ರು
5000 ರೂಪಾಯಿ ಇವರೆಲ್ಲರಿಗೂ 5000 ದೋಬಿಗಳಿಗೆ ಅಂದ್ರೆ ಬಡವಾಳರಿಗೆ 60000 ಕುಟುಂಬಗಳಿಗೆ 5000 ಅಂತ ಹೇಳಿದ್ರು ನೇಕಾರರಿಗೆ 2500 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು ಆಮೇಲೆ ಹೂ ಬೆಳೆದವರು ನಷ್ಟ ಆಗಿದ್ರೆ ಫ್ಲಾರಿಕಲ್ಚರ್ ಮಾಡಿ ನಷ್ಟ ಆಗಿದ್ರೆ ಒಂದು ಹೆಕ್ಟೇರ್ಗೆ 25000 ರೂಪಾಯಿ ಎಷ್ಟು ಒಂದು ಹೆಕ್ಟೇರ್ಗೆ 25000 ರೂಪಾಯಿ ಕೊಡ್ತೀವಿ ಅಂದ್ರು ರೈತರು ಹಣ್ಣುಗಳು ಬೆಳೆದಿದ್ರೆ ಅದು ನಷ್ಟ ಆಗಿದ್ರೆ 15000 ರೂಪಾಯಿ ಒಂದು ಹೆಕ್ಟೇರ್ಗೆ ಒಂದು ಹೆಕ್ಟೇರ್ ಅಂದ್ರೆ ಗೊತ್ತಲ್ಲ 7.5 ಎಕರೆ ನಾನು ಹೇಳಿದೆ ಯಡಿಯೂರಪ್ಪನವರಿಗೆ ನಾನೇ ಮುಖ್ಯಮಂತ್ರಿ ಇದ್ದಿದ್ರೆ ಯಡಿಯೂರಪ್ಪನವರೇ ಒಂದು ಕೋಟಿ ಕುಟುಂಬಗಳಿಗೆ 10000 ರೂಪಾಯಿ ಕೊಡ್ತಿದ್ದೆ ಒಂದು ಕೋಟಿ ಕುಟುಂಬಗಳಿಗೆ ಎಷ್ಟು ಆಯ್ತಿತ್ತು ಒಂದು ಕೋಟಿ ಕುಟುಂಬಗಳಿಗೆ 10000 ರೂಪಾಯಿ ಕೊಟ್ಟಿದ್ರೆ ಹ ಏಯ್ 10000 ಕೋಟಿ 10000 ಕೋಟಿ ದೊಡ್ಡದೇನಲ್ಲ ಕರ್ನಾಟಕದ ಬಜೆಟ್ 237000 ಕೋಟಿ ಅಲ್ವಾ ಈ ವರ್ಷ ಬಜೆಟ್ ನಲ್ಲಿ ಹೇಳಿದ್ದಾರೆ ಯಡಿಯೂರಪ್ಪ 53000 ಕೋಟಿ ಸಾಲ ತಗತ್ತೀವಿ ಅಂತ ಅದರ 10000 ಕೋಟಿ ಕೊಟ್ಟುಬಿಡಬಹುದಾಗಿತ್ತಲ್ಲ ಸಾಲ ತಕಂದು ಈ ವರ್ಷ ಸಾಲ ತಕಳೋದು 53000 ಕೋಟಿ ಅದರ 10000 ಕೋಟಿ ಸಾಲ ತಗದು ಬ್ಯಾಂಕ್ ಗಳಿಂದ ಕೊಡ್ತಿದ್ರು ಸಾಲ ಕೊಡ್ತಿದ್ರು ನಮಗೆ ಬಿಕಾಸ್ ಕರ್ನಾಟಕ ರಾಜ್ಯಕ್ಕೆ ನಾವು ನಂಬಿಕೆ ಉಳಿಸಿಕೊಂಡಿದ್ದೀವಿ ಬ್ಯಾಂಕ್ ಗೆ ಸಾಲ ತಕಳ್ತಕ್ಕಂತ ಕೆಪಾಸಿಟಿ ಇದೆ ನಮಗೆ ಸಾಲ ತಗದು ಕೊಡಬಹುದಾಗಿತ್ತಲ್ಲ ಇವತ್ತವರೆಗೂ ಕೊಡಲಿಲ್ಲ ನಾನಾಗಿದ್ರು ಕೊಡ್ತಿದ್ದೆ ತಳವಾರ ಪರಿವಾರ ಅಂತ ಇದ್ರಲ್ಲ ತಳವಾರ ಪರಿವಾರ ಅಂತ ಇದ್ರು ಅವರನ್ನ ನಾನು 2014 ರಲ್ಲಿ ಶಿಫಾರಸು ಮಾಡಿದ್ದೆ ಇವರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಇವರು ದೇ ಆರ್ ಸಿನಾನಿಮಸ್ ಟು ನಾಯಕ ನಾಯಕ್ ಅಂತದು ಬೇಡ ಆಮೇಲೆ ಇನ್ನೊಂದು ಯಾವುದು ವಾಲ್ಮೀಕಿ ಇವರಿಗೆ ಸಿನಾನಿಮಸ್ ಅಂತ ಇವೆರಡು ನಮ್ಮ ಕಡೆ ತಳವ ಪರಿವಾರ ಅಂತ ಇದೆ ಆ ಕಡೆ ತಳವಾರ ಅಂತ ಇದ್ದಾರೆ ಸೋ ಇವೆರಡು ಬಿಟ್ಟೋಗಿದ್ದು ಅದಕ್ಕೆ ನಾನು ಇನ್ ದಿ ಇಯರ್ 2014 ನಾ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಿಫಾರಸು ಮಾಡಿ ಅದಕ್ಕೆ ಬೇಕಾದಂತೆ ಎಲ್ಲ ವರದಿಗಳು ಕೊಟ್ಟು ಸಂಶೋಧನೆ ಮಾಡಿಸಿ ವರದಿ ಎಲ್ಲ ಕೊಟ್ಟಿದ್ದೆ ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಮಾಡಿಸಿ ಎಲ್ಲ ಕೊಟ್ಟಿದ್ದೆ ಸೊ ಕೇಂದ್ರ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ದುಪಡಿ ಮಾಡಿದೆ ಈಗ ಅವರಿಬ್ಬರನ್ನು ಸೇರಿಸಿದ್ದಾರೆ ಅದನ್ನು ಸೇರಿಸಿದ್ದು ಯಾವಾಗ ಅಂತಂದರೆ 19/3/2020 ಅಮೆಂಡ್ಮೆಂಟ್ ಮಾಡಿದ್ರು 19 ಮಾರ್ಚ್ 2020 ಮಾಡಿದ್ರು ಇಲ್ಲಿವರೆಗೆ ಇವರು ಕೇಂದ್ರ ಅವ್ರು ನೋಟಿಫಿಕೇಶನ್ ಇಶ್ಯೂ ಮಾಡಿ ಆದಮೇಲೂ ಕೂಡ ಇವ್ರು ನೋಡಿ ಮಾಡಿರಲಿಲ್ಲ ಮೊನ್ನೆ ನಾನು ಪತ್ರ ಬರೆದು ಸಂಬಂಧಪಟ್ಟವರು ಮಾತಾಡಿ ಮಾಡಿದ ಮೇಲೆ ಈಗ ನೋಟಿಫಿಕೇಶನನ್ನು ಕಾರ್ಜೋಳ ಇದ್ದರೂ ಮಾಡಿರಲಿಲ್ಲ ಇನ್ನು ಈಗ ಅವರಿಬ್ಬರನ್ನು ಸೇರಿಸಿ ಮಾಡಿದ್ದಾರೆ ಬಹುಶಃ ಇದೊಂದು ತಲೆನೋವಿತ್ತು ನಮಗೆ ಈ ರಾಜ್ಯದ ಈ ಜಿಲ್ಲೆಯಲ್ಲಿ ಪರಿವಾರ ನಾಯಕ ನಾಯಕ್ ವಾಲ್ಮೀಕಿ ಬೇಡ ಕೆಲವರೆಲ್ಲ ಪರಿವಾರ ಅಂತ ಬರ್ಕೊಂಬಿಡೋರು ಪಾಪ ಆ ಪರಿವಾರ ಅಂತ ಬರ್ಕೊಂಬಿಟ್ರೆ ಎಷ್ಟಿಗೆ ಬರೋಂಗಿಲ್ಲ ತಳವಾರ ಅಂತ ಬರ್ಕೊಂಬಿಡೋರು ಎಷ್ಟಿಗೆ ಬರೋಂಗಿಲ್ಲ ಸೊ ಅದನ್ನು ಈಗ ಆದಮೇಲೆ ನಾವೆಲ್ಲ ಬರೆದು ಒತ್ತಾಯ ಮಾಡಿದ್ಮೇಲೆ ಈಗ ಅದನ್ನು ನೋಟಿಫಿಕೇಶನ್ ರಾಜ್ಯ ಸರ್ಕಾರನು ಕೂಡ ಮಾಡಿದ್ದಾರೆ ಬಿಜೆಪಿಯವರು ಅಯ್ಯೋ ಅವ್ರು ಯಾವಾಗಲೂ ಮಾಡದಿದ್ದೇ ಮಾಡಿದೀವಿ ಅಂತ ಹೇಳ್ಕೊಳ್ಳೋದು ಆದರೆ ನಮ್ಮ ಸಮಾಧಾನಕ್ಕೆ ನನಗೇನು ಯಾರೂ ಒತ್ತಾಯ ಮಾಡಿರಲಿಲ್ಲ ಬಟ್ ಇಟ್ ಈಸ್ ಮೈ ಡ್ಯೂಟಿ ಎಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ನೋಟಿಫೈಡ್ ಇನ್ಕ್ಲೂಡಿಂಗ್ ದೀಸ್ ಟು ತಳವಾರ್ ಅಂಡ್ ಪರಿವಾರ್ ಅಂಡ್ ದ ಸಿದ್ಧಿ ಜನಾಂಗ ಇವ್ರು ಮೂರು ಜನರನ್ನು ಸೇರಿಸಿದ್ದಾರೆ ಆಮೇಲೆ ನಾನು ಒತ್ತಾಯ ಮಾಡಿದ ಮೇಲೆ ಈಗ ನೋಟಿಫಿಕೇಶನ್ ಆಗಿದೆ ಇದು ಒಂದು ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ ನಮಗೆ ಒಂದು ಆಗಿ ನಾನು ಅದೇ ಹೈಕಮಾಂಡ್ ಅವರು ಕೇಳಿದ್ರು ಈಗ
खर्गे पाप हन सारी ऐदू हनरने चुनाव सोदार और इश्ति सीनियर मोस्ट लीडर इन कांग्रेस पार्टी ईद वर्ष लीडर आफ् दि अपोजिशन केस नमल अरवु ओटे अद्विद हईकमे ना नलगे नपोसलू खर्गे नाने तीर्मानी अदान हईकम डिसाइड अल्टिमेटली नन प्रपोसलू खर्गे अंत खर्गे सीनियर लीडर और हर ना नैयक्तिक इट्स नाट ए पार्टी डिसीशन हेबड़ी इन नानु शिवकुमार मतडिल्ल दिस इज मै पर्सनल कम्युनिकेटेड मिस्टेक ओपिनियन नन वेणुगोपाल केळिद्रु मै प्रपोसल इस खर्गे अंत।